ನೋಡಿ ಕಾವಲೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿದ್ದೇವೆ. ಮತ್ತೆ ಕಾವಲಿ ಮಾತ್ರ ಅಲ್ಲ, ಮಸಾಲ ಪ್ರಾಡಕ್ಟ್ ಮತ್ತೆ ಇದು ಓಲ್ ಪೇಪರ್ ಮತ್ತೆ ಬೇರೆ ಬೇರೆ ಉಂಟು, ಇದರಲ್ಲಿ ಬೇರೆ ಬೇರೆ ಐಟಮ್ ಅನ್ನು ಒಂದಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದೇವೆ. ನೋಡಿ ಇಲ್ಲಿ ಬೇರೆ ಬೇರೆ ಐಟಮ್ ಗೆ ತರ್ಲಿಕ್ಕುಂಟು, ಅದನ್ನೀಗ ತರ್ತೇವೆ ನಾವು. ತಂದಾದ್ಮೇಲೆ ನಿಮ್ಗೆ ಯಾವ್ದೆಲ್ಲ ಉಂಟು, ಯಾವ್ದೆಲ್ಲ ತಂದೇನೆ, ಮತ್ತೆ ಕಾವಲಿ ಪಲಗಿಸುವ ಮೊದಲು ಹೇಗೆ ಉಂಟು, ಪಲಗಿಸಿದ ಮೇಲೆ ಹೇಗೆ ಉಂಟು, ಅದನ್ನೆಲ್ಲ ತೋರಿಸ್ತೇವೆ. ಈಗ ನೋಡಿ ಇಲ್ಲಿ ಪ್ಯಾಕ್ ಎಲ್ಲ ಮಾಡಿದ್ದೇವೆ. ನೋಡಿ ಇಷ್ಟೆಲ್ಲ ಪ್ಯಾಕ್ ಉಂಟು, ನೋಡಿ ರೆಡಿ ಮಾಡಿಟ್ಟಿದೆ, ಎಲ್ಲರಿಗೆ ಸೇಗೆ ಕೊಡ್ಲಿಕ್ಕುಂಟು. ನೋಡಿ ಹೋಗಿ ಬಂದದಷ್ಟೇ, ನೋಡಿ ಇಷ್ಟೆಲ್ಲ ತಂದೆ, ನೋಡಿ ಕಾವಲ್ದಿಂದ ಇದು ನೋಡಿ ಶಾವಿಗೆ ಮನೆ ಒಂದು ತಂದೆ, ಒಂದು ಒಂದು ಬೇಕಂದ್ರೆ ಒಂದು ಸೇಲ್ ಮಾಡಿದ್ದೇವೆ, ಒಂದು ಬೇಕಂದ್ರೆ ಅದು ತಂದದ್ದು. ನೋಡಿ ಇದೊಂದು ಕಾವಲಿ, ನೋಡಿ ನೋಡಿ ಇದು ಸ್ವಲ್ಪ ದೊಡ್ಡದು, ನೋಡಿ ಇಷ್ಟು ದೊಡ್ಡದುಂಟು ಈ ರೀತಿ ಇದು. ಮತ್ತೆ ಇದು ನೋಡಿ ಇದು ಚಿಕ್ಕದು. ಇದು ಸ್ವಲ್ಪ ಭಾರ ಉಂಟು, ಇದು ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇದಕ್ಕೆ. ಇದೇ ರೀತಿ ಇದು, ಇದು ಬೇರೆ ಸ್ವಲ್ಪ ದೊಡ್ಡದು, ಇದು ಸಹ ಭಾರ ಉಂಟು. ಮತ್ತೆ ಇದು ಕಾವಲ್ ನೋಡಿ ಜಾಸ್ತಿ ಬೇಕಿತ್ತು, ಅಲ್ಲಿ ಇಲ್ಲ ಎಲ್ಲ ಖಾಲಿ ಆಗಿದೆ, ಅದಕ್ಕೆ ನಮಗೆ ಇಷ್ಟು ಸಿಕ್ಕಿದ್ದು. ನೋಡಿ ಇಷ್ಟು ಕಾವಲ್ ಸಿಕ್ಕಿದೆ, 8-9 ಕಾವಲಿಯನ್ನು ಉಂಟು. ಅದಕ್ಕೆ ಮುಚ್ಚಲು ಕೂಡ ಒಬ್ಬರಿಗೆ ಬೇಕಂತೆ, ಅದಕ್ಕೆ ಒಂದು ಮುಚ್ಚಲು ಕೂಡ ತಂದದ್ದು. ನೋಡಿ ಇದೊಂದು ತಗೊಂಡಿದೆ, ನೋಡಿ ತೆಂಗಿನಕಾಯನ್ನು ತುರಿಲಿಕ್ಕೆ, ಇದು ಕೂತ್ಕೊಳ್ಬೇಕಂತ ಇಲ್ಲ, ಈಗ ನಿಂತ್ಕೊಂಡು ತುರಿಲಿಕ್ಕೆ ಆಗ್ತದೆ, ಸುಲಭ ಆಗ್ತದೆ. ಅದಕ್ಕೆ ಒಬ್ರು ಕೇಳಿದ್ರು ಬೇಕಂತ ಹೇಳಿ, ಅದಕ್ಕೆ ಒಂದು ಚಿಕ್ಕ ತಂದದ್ದು. ನೋಡಿ ಗಟ್ಟಿ ಕಟ್ಟಿ ಎಲ್ಲ ಕೊಟ್ಟಿದ್ದಾರೆ, ನೋಡಿ ಈ ರೀತಿ ಉಂಟು. ನೋಡಿ ಇದು ನಾವು ಕೂತ್ಕೊಳ್ಬೇಕಂತ ಇಲ್ಲ, ಹೀಗೆ ಮಾಡೋದು, ಇಲ್ಲಿ ಎಂತದಿದ್ರೆ ಹೀಗೆ ಮಾಡಿ ತೆಂಗಿನಕಾಯಿ ತುರಿಯೋದು, ಸುಲಭ ಆಗ್ತದೆ. ನೋಡಿ ಈ ರೀತಿ ಉಂಟು. ನೋಡಿ ಇದು ಗ್ಯಾರೆಟ್ ಹಾಕ್ತೇನೆ, ನೋಡಿ ಚಂದ ಉಂಟು. ನೋಡಿ ಇದು ಗಟ್ಟಿ ಕೂಡ ಉಂಟು, ನೋಡಿ ಇಲ್ಲಿ ಚಂದ ಎಂದದ್ದು ನೋಡಿ ತಂದದ್ದು ನಾವು. ನೋಡಿ ಈ ರೀತಿ ಉಂಟು, ತುಂಬ ಜನ ಕೇಳಿದರು, ಅಲ್ಲಿ ಜಾಸ್ತಿ ಇರಲಿಲ್ಲ ಅಷ್ಟಿತ್ತು, ಇದನ್ನು ತಂದೆವು. ಇದು ಸ್ವಲ್ಪ ದೊಡ್ಡದುಂಟು. ಮತ್ತು ಇದು ನೋಡಿ ದೋಸೆ ಎಲ್ಲ ಮಾಡಿ ಹಾಕ್ಲಿಕ್ಕೆ, ನೋಡಿ ಇಂಥ ನೋಡಿ ಇದು ಚಂದ ಉಂಟು ದೋಸೆ ಎಲ್ಲ ಹಾಕ್ಲಿಕ್ಕೆ. ನೋಡಿ ಇದರಲ್ಲಿ ದೋಸೆ ಎಲ್ಲ ಹಾಕ್ಲಿಕ್ಕೆ ಆಗ್ತದೆ, ಇದರಲ್ಲಿ ಹಾಕಿದರೆ ನಿಮಗೆ ದೋಸೆ ಎಲ್ಲ ಈಗ ಹಾಕಿದ ಮೇಲೆ ನೀರು ಆಗೋದಿಲ್ಲ, ಇದರ ಹಬೆ ಎಲ್ಲ ಇದು ಹೊರಗೆ ಹೋಗ್ತೇವೆ. ನೋಡಿ ಅದಕ್ಕೆ ಇದೊಂದು ಚಿಕ್ಕದು, ಅದು ಬೇಕಂತ ಕೇಳಿದ್ದು, ಅದಕ್ಕೆ ಒಂದು ಎರಡು ಇತ್ತು, ಎರಡಂತ ಅಂದದ್ದು. ನೋಡಿ ನಾವು ಇಡ್ಲಿ ದೋಸೆ ಬೇರೆ ಯಾವ ದೋಸೆ ಐಟಮ್ ಮಾಡಿದ್ರೆ ಕೂಡ ಒಂದು ಸ್ಟೀಲ್ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಎಲ್ಲ ಹಾಕ್ತೇವೆ, ಹಾಕಿದ್ದೆ ಅದರಲ್ಲಿ ಹಬೆ ಅದರಲ್ಲಿ ನಿಂತು ನಾ ದೋಸೆ ಇದು ಆಗ್ತೇವೆ, ನೀರು ನೀರಾಗ್ತೇವೆ. ಇದರಲ್ಲಿ ಹಾಕಿದರೆ ನಿಮಗೆ ದೋಸೆ ನೀರು ನೀರಾಗುದಿಲ್ಲ, ಅಂದರೆ ಇದರಲ್ಲಿ ಹಾಕಿದ ಹಬೆ ಉಂಟಲ್ಲ ಇದರ ಹೊರಗೆ ಹೋಗ್ತದೆ, ಮತ್ತೆ ನಿಮಗೆ ನೀರು ನೀರಾಗುದಿಲ್ಲ. ನೋಡಿ ಇದು ಗುಡ್ಡದಲ್ಲಿ ಒಂದು ಬಳ್ಳಿ ಸಿಗ್ತದೆ, ಅದರಿಂದ ಮಾಡೋದು, ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಚಂದ ಮಾಡಿ ಮಾಡೋದು. ನೋಡಿ ಎಷ್ಟು ಚಂದ ಉಂಟು, ನೋಡಿ ಗಟ್ಟಿ ಉಂಟು ಕೂಡ. ನಿಮಗೆ ಬೇಕಿದ್ರೆ ಯಾವುದೇ ಒಂದು ವಸ್ತು ಬೇಕಿದೆ ನಿಮಗೆ ಆರ್ಡರ್ ಮಾಡ್ಬೋದು. ನೋಡಿ ಈ ಮನೆಯನ್ನು ಸ್ವಲ್ಪ ತೊಳೆದು ತಂದೇನೆ, ನೋಡಿ ಈ ರೀತಿ ಉಂಟು. ಒಂದೇ ಕಾಲು ಇರೋದಕ್ಕೆ ಈ ಕಾಲನ್ನು ಈಗ ಇಡ್ಬೇಕು. ನೋಡಿ ಯಾವ ಪ್ಲೇಸಲ್ಲಿ ಕೂಡ ಇಡ್ಲಿಕ್ಕೆ ಆಗ್ತದೆ, ನಿಮಗೆ ಕಿಚನಲ್ಲಿ ಕೂಡ ಇಡ್ಲಿಕ್ಕೆ ಆಗ್ತದೆ. ನಾನೀಗ ಹೊರಗೆ ಇಟ್ಟು ತೋರಿಸೋದು, ತೆಂಗಿನ ತುರಿಯನ್ನು ತುರಿದು ತೋರಿಸ್ತೇನೆ ನಿಮಗೆ. ನೋಡಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ, ನೋಡಿ ಹೀಗೆ ಮಾಡಿ ತೊರೆಯೋದು. ನೋಡಿ ಲಾಭದಲ್ಲಿ ನೋಡಿ ತೆಂಗಿನಕಾಯಿ ತುರಿಯುವಾಗ ಇಲ್ಲಿ ಒತ್ತಿ ಇಡಬೇಕು ಕಾಲು, ಅದೇ ಕಾಯಿಗೆ ನೋಡಿ ಈಗ ಟಚ್ ಮಾಡಿ ಹೀಗೆ ಹೀಗೆ ಇಟ್ಟು ತುರಿಯೋದು, ಗಟ್ಟಿ ನಿಲ್ತದೆ. ಅಷ್ಟು ಬೇಗ ಆಗ್ತದೆ ನಮ್ಗೆ ತುರಿಲಿಕ್ಕೆ, ಸುಲಭದಲ್ಲಿ ಯಾರಿಗೂ ಈ ತೆಂಗಿನಕಾಯಿ ತುರಿಬೋದು. ನೋಡಿ ಈ ಅಜ್ಜಿಯವರಿಗೂ ಕೂಡ ತುರಿಬೋದು, ಯಾಕಂದರೆ ಕಾಲು ನೋವು ಒಳ್ಳೆ ಇರ್ತದಲ್ಲ ಎಲ್ಲರಿಗೂ ಕೂಡ. ಈಗ ನಿಂತೆ ತುರಿಲಿಕ್ಕೆ ನಮ್ಮ ಮೇಲೆ ಉಂಟು ದೊಡ್ಡದೊಂದು, ಅದನ್ನೇ ಕೂತ್ಕೊಂಡು ಮಾತ್ರ ತುರಿಬೇಕು ಅಷ್ಟೇ. ನೋಡಿ ಈ ರೀತಿ ಬೇಗ ಆಗ್ತದೆ ತುರಿಲಿಕ್ಕೆ, ಚಿಕ್ಕ ಮಕ್ಕಳು ಕೂಡ ಹೀಗೆ ಮಾಡಿ ತುರಿಬೋದು. ನೋಡಿ